ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕ ವೃಂದಕ್ಕೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಮನುಸ್ಮೃತಿ ಅನ್ನುವ ಶಬ್ದ ಕೇಳಿದ ತಕ್ಷಣವೇ ಸಹಜವಾಗಿ ಅದು ಮನುವಿನ ಸ್ಮರಣೆಯಲ್ಲಿ ಬಂದ ಮಾತುಗಳು ಅಂತ ನಮಗೆ ಗೊತ್ತಾಗುತ್ತೆ. ಮನು ಅಂದರೆ ಮನ್ವಂತರಾಧಿಪತಿಗಳು. 14 ಮನ್ವಂತರಗಳಲ್ಲಿ ಮೊದಲನೆಯ ಮನು ಸ್ವಾಯಂಭುವ. ಈಗ ನಾವು ಇರುವಂಥದ್ದು 7ನೆಯ ಮನ್ವಂತರ, ವೈವಸ್ವತ ಮನ್ವಂತರ. ಪ್ರತಿ ಮನ್ವಂತರದಲ್ಲಿಯೂ ಆ ಇಡೀ ಕಾಲಾವಧಿಯಲ್ಲಿ, ಮನ್ವಂತರದ ಕಾಲಾವಧಿ ಅಂದರೆ ಸುಮಾರು 71 ಚತುರ್ಯುಗಗಳು ಅಂತ ಲೆಕ್ಕ. 71 ಚತುರ್ಯುಗಗಳ ಕಾಲ ಒಂದೊಂದು ಮನ್ವಂತರ ಇರುತ್ತೆ. ಅಷ್ಟು ಕಾಲ ಪ್ರಜೆಗಳು ಹೇಗೆ ವರ್ತಿಸಬೇಕು, ಹೇಗೆ ಬದುಕಬೇಕು, ಹೇಗೆ ಅವರಿಗೆ ಜೀವನದ ನಡೆಯನ್ನು ಅರ್ಥ ಮಾಡಿಸಬೇಕು ಅನ್ನುವ ಒಂದು ಮಾರ್ಗದರ್ಶಿಕೆಯನ್ನು ಈ ಸ್ಮೃತಿಗಳು ಹೇಳ್ತಾ ಇರ್ತವೆ. ಪ್ರತಿ ಕಾಲಕ್ಕೂ ಮತ್ತೆ ಮತ್ತೆ ಸ್ಮೃತಿಗಳು ಹೇಗೆ ನಾವು ಬೇರೆ ಬೇರೆ ಕಂಪನಿಗಳ ಒಂದು ಪೂರ್ವವಾಕ್ಯವನ್ನು ಆಮೇಲೆ ಅಮೆಂಡ್ಮೆಂಟ್ ಮಾಡುವುದು ಅಂತಿರುತ್ತೋ, ಹಾಗೆ ಸಂವಿಧಾನವು ಕೂಡ ಕಾಲಕಾಲಕ್ಕೆ ಕೆಲವೊಮ್ಮೆ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಕೂಡಿ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತೋ, ಹಾಗೆ ಸ್ಮೃತಿಗಳಲ್ಲೂ ಕೂಡ ಅನೇಕ ಬದಲಾವಣೆಗಳು ಆ ನಂತರದಲ್ಲಿ ಆಗ್ತಾ ಇರುತ್ತೆ. ಆದರೆ ಇದರ ಬಗ್ಗೆ ಏನೂ ತಿಳಿದುಕೊಳ್ಳದೆ ಮನುವಾದಿಗಳು ಅಂತ ತೆಗೆದೊಡನೆ ಬಾಯಿ ಜರೆಯುವ ಮಂದಿಗೆ ಇದರ ಒಳಗೆ ಏನಿದೆ ಅಂತ ನೋಡುವ ಒಂದು ಕುತೂಹಲವಾದರೂ ಹುಟ್ಟಲಿ ಎನ್ನುವ ದೃಷ್ಟಿಯಿಂದ ಇದರಲ್ಲಿ ಬಂದು ಒಂದು ವಿಶಿಷ್ಟವಾಗಿ ಎಲ್ಲರೂ ಅಪೇಕ್ಷೆ ಪಡುವ ಸಂಗತಿಯನ್ನು ಉದ್ಧರಿಸಿ ನೋಡೋಣ. ಮನುಸ್ಮೃತಿಯಲ್ಲಿ ನಮಗೆ ಕಾಣಸಿಗುವ ದೀರ್ಘಾಯುಷ್ಯದ ರಹಸ್ಯದ ಕೆಲವು ರಸಧಾರೆಯನ್ನು ಮಾತುಗಳ ಹಿನ್ನೆಲೆಯಲ್ಲಿ ಗಮನಿಸೋಣ. ಮನುಸ್ಮೃತಿ ಬೇಕಾದಷ್ಟು ಸಂಗತಿಗಳನ್ನು ಹೇಳುತ್ತೆ. ಅದು ರಾಜ್ಯಧರ್ಮವನ್ನು ಹೇಳುತ್ತೆ, ಸ್ತ್ರೀಯರ ಬಗ್ಗೆ ಹೇಳುತ್ತೆ, ಪ್ರಕೃತಿಯ ಬಗ್ಗೆ ಹೇಳುತ್ತೆ. ಧರ್ಮಗಳನ್ನು ಆಚರಣೆ ಮಾಡುವಾಗ ಪ್ರತಿಯೊಬ್ಬನೇ ವೈಯಕ್ತಿಕ ಧರ್ಮಗಳು ಹೇಗೆ ಬದಲಾಗ್ತಾ ಹೋಗುತ್ತೆ, ಈ ಎಲ್ಲವನ್ನೂ ಅದು ಚರ್ಚೆ ಮಾಡುತ್ತೆ. ಸುಮಾರು 2600 ಚಿಲ್ಲರೆ ಶ್ಲೋಕಗಳಿಂದ ಕೂಡಿದಂತಹ, 12 ಪಟಲಗಳಿಂದ ನಿರೂಪಣೆಗೊಂಡಂತಹ ಈ ಮನುಸ್ಮೃತಿ ಅನೇಕ ಸಂಗತಿಗಳನ್ನು ಚರ್ಚೆ ಮಾಡುತ್ತೆ. ಅದರಲ್ಲಿ ಆಯುಷ್ಯವನ್ನು ಪ್ರತಿಯೊಬ್ಬನೂ ಕೂಡ ಹೆಚ್ಚು ಕಾಲ ಇರಬೇಕು, ಚೆನ್ನಾಗಿರಬೇಕು, ಎಲ್ಲವನ್ನೂ ಕೂಡ ಅರ್ಥವತ್ತಾಗಿ ಕಳೀಬೇಕು ಅನ್ನುವ ಅಪೇಕ್ಷೆ ಇದ್ದವನು ಏನು ಮಾಡಬೇಕು ಅನ್ನುವ ಕೆಲವು ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲಿಗೆ ನಮ್ಮ ನಿತ್ಯದ ನಡೆನುಡಿಗಳು ಎಷ್ಟು ಶುದ್ಧವಾಗಿರುತ್ತೋ, ಎಷ್ಟು ಶಿಸ್ತುಬದ್ಧವಾಗಿರುತ್ತೋ ಅದು ಅವನ ಆಯುಷ್ಯದ ವೃದ್ಧಿಗೆ ಕಾರಣವಾಗುತ್ತೆ. ಆಚಾರ ಲಭತೆ ಹ್ಯಾಯುಹು, ಆಚಾರ ಲಭತೆ ಶ್ರಿಯಂ, ಆಚಾರಾತ್ ಕೀರ್ತಿ ಮಾಪ್ನೋತಿ ಪುರುಷ ಪ್ರೇತ್ಯ ಚೇಹಚ. ಒಬ್ಬ ಮನುಷ್ಯ ಆಚರಣೆ, ಅದನ್ನೇ ಆಚಾರ ಅಂತ ಕರೆಯುವುದು, ಒಳ್ಳೆಯ ಆಚರಣೆ. ಅದು ಬೆಳಗಿನಿಂದ ಸಂಜೆಯ ತನಕದ ಎದ್ದೊಡನೆ ಚೆನ್ನಾಗಿ ಹಲ್ಲುಜ್ಜಿ ಸ್ನಾನ ಮಾಡಿ ದೊಡ್ಡವರನ್ನು ನಮಿಸಿ ದೇವರನ್ನು ಪ್ರಾರ್ಥಿಸಿ ತೋಟದ ಒಂದಿಷ್ಟು ಕಾರ್ಯಗಳನ್ನು ನಡೆಸಿ ನಿತ್ಯದ ಕೈಂಕರ್ಯಗಳನ್ನು ಮುಗಿಸಿ ರಾತ್ರಿಯ ತನಕ ಏನೆಲ್ಲ ಕೆಲಸಗಳಲ್ಲಿ ನಾವು ದೊಡ್ಡವರ ಜೊತೆಗೆ ಹೇಗೆ ವರ್ತಿಸಬೇಕು, ಬಂಧುಗಳ ಜೊತೆಗೆ ಹೇಗೆ ವರ್ತಿಸಬೇಕು, ಗುರುಗಳ ಜೊತೆಗೆ ಹೇಗೆ ಇರಬೇಕು ಅನ್ನುವ ಈ ಎಲ್ಲ ಸಂಗತಿಗಳನ್ನು ಸರಿಯಾಗಿ ತಿಳಿದು ಯಾರು ನಡ್ಕೊಳ್ತಾನೋ ಅವನು ಮರಣದಿಂದ ಆಚೆಗೂ ಕೂಡ ಆ ಆಯುಷ್ಯದ ವ್ಯವಸ್ಥೆಯನ್ನು ಹೊಸ ಹುಟ್ಟಿಗೂ ಕೂಡ ಹೊತ್ತುಕೊಂಡೇ ಹುಟ್ಟುತ್ತಾನೆ ಅನ್ನುವ ಈ ಎಚ್ಚರವನ್ನು ನಮಗೆ ಮನುಸ್ಮೃತಿಯ ಮಾತುಗಳಲ್ಲಿ ನಾವು ಕಾಣ್ತೇವೆ. ಕೇವಲ ನಮಗೇನು ಅಂದರೆ ಆಯುಷ್ಯ ವೃದ್ಧಿಗೆ ಕಾರಣವಾದದ್ದು ಇಷ್ಟಾದರೆ ಸಾಕ, ತುಂಬ ರೀತಿಯಲ್ಲಿ ಆಯುಷ್ಯದ ವೃದ್ಧಿಗೆ ಕಾರಣವಾದ ಸಂಗತಿಗಳನ್ನು ಹೇಳ್ತಾರೆ. ಪ್ರತಿ ವರ್ಷ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜನ್ಮ ನಕ್ಷತ್ರದ ದಿವಸ ಚಿರಾಯುಗಳಾದಂತಹ ಚಿರಜೀವಿಗಳಾದಂತಹ ಹಿರಿಯರನ್ನು ಸ್ಮರಿಸಬೇಕು ಅಂತ ಮಾತಿದೆ. ಮಾರ್ಕಂಡೇಯನ ಕಥೆಯೂ ಬರುತ್ತೆ. ಅವನು ಅತ್ಯಂತ ಕ್ಷೀಣಾಯುಷ್ಯದಲ್ಲಿ ಇದ್ದವನು, ದೊಡ್ಡವರಿಗೆ ನಮಸ್ಕಾರ ಮಾಡಿ 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 ಅವರಿಂದ ಆಶೀರ್ವಚನವನ್ನು ಪಡೆದು ಆಯುಷ್ಮಾನ್ ಭವ ಅನ್ನುವ ಒಳ್ಳೆಯ ಆದೇಶವನ್ನು ಪಡೆದು ಆ ಮೂಲಕ ಸಪ್ತಕಲ್ಪಾಂತ ಜೀವನ, 7 ಕಲ್ಪಗಳ ಕೊನೆಯ ತನಕವೂ ಕೂಡ ಬದುಕನ್ನು ಚೆನ್ನಾಗಿ ನಡೆಸಬಲ್ಲಂತಹ ದೀರ್ಘಾಯುಷ್ಯವನ್ನು ಪಡೆದ ಅನ್ನುವ ಮಾತನ್ನು ನಾವು ಕೇಳುತ್ತೇವೆ. ಅಲ್ಲಿ ಬಂದ ಮಾತು ಆಯುಷ್ಯವನ್ನು ವೃದ್ಧಿಸಿಕೊಳ್ಳಿಕ್ಕೆ, ಬಾಲಾರ್ಕೋ ಯಜ್ಞಧೂಮಶ್ಚ ಬಾಲ ಸ್ತ್ರೀ ನಿರ್ಜರೋದಕಂ ಆಯುಷ್ಯವರ್ಧಕಂ ನಿತ್ಯಂ ರಾತ್ರೋ ಕ್ಷೀರಾನ್ನ ಭೋಜನಂ. ಬಿಸಿಲಿಗೆ ಮೈಯೊಡ್ಡುವಂಥದ್ದು ಬೆಳಗ್ಗೆ ಸಂಜೆ, ಹಗಲಿನ ಮಧ್ಯದ ಹೊತ್ತಿಗೆ ಅನಿವಾರ್ಯವಾದ ಕೆಲಸಕ್ಕೆ ಬೇರೆ ಪ್ರಶ್ನೆ, ಆದರೆ ಆ ಹೊತ್ತು ಬಿಟ್ಟು ಬೆಳಗಿನ ಸಂಜೆ 2 ಹೊತ್ತು ನಾವು ಸಂಜೆಯ ಹೊತ್ತು ಮಕ್ಕಳಿಗೆ ಆಟಕ್ಕೆ ಬಿಡುವುದು ಅಂತ ಅಷ್ಟನ್ನು ಗಮನಿಸ್ತೇವೆ. ಆದರೆ
ಸೂರ್ಯನ ಬೆಳಕಿಗೆ ಮೈಯೊಡ್ಡದೇ ಇರುವುದು ಆಯುಷ್ಯದ ಹೀನತೆಗೆ ಕಾರಣವಾಗುತ್ತೆ. ವೃದ್ಧಿಗೆ ಭಗವಂತನ ಸ್ಪರ್ಶ ಅದು, ಸೂರ್ಯನ ಸ್ಪರ್ಶ ಅಂದರೆ. ಹಾಗಾಗಿ ಆಯುಷ್ಯ ವೃದ್ಧಿಯಾಗುತ್ತೆ. ಯಜ್ಞ ಧೂಮಶ್ಚ, ಯಜ್ಞ ಯಾಗಾದುಗಳು ನಡೆದಾಗ ಅದರ ಒಂದು ಕನಿಷ್ಠ ಮಟ್ಟದ ಹೊಗೆಯಲ್ಲಿ ಮೈಯನ್ನು ಒಡ್ಡುವುದು ಕೂಡ ಆಯುಷ್ಯಕ್ಕೆ ವೃದ್ಧಿಗೆ ಕಾರಣವಾಗುತ್ತೆ. ಯಾಕೆಂದರೆ ಯಜ್ಞ ಅಂದರೆ ಯಜ್ಞ ಸ್ವರೂಪದಲ್ಲೇ ಇರಬೇಕು. ಅದನ್ನು ಸರಿಯಾದ ಕುಂಡ ಹಾಕಿ, ಸರಿಯಾದ ಸಮಿಧಿಗಳನ್ನು ಬಳಸಿ, ಸರಿಯಾದ ಕಾಲದಲ್ಲಿ ಸರಿಯಾದ ಮಂತ್ರೋಚ್ಚಾರ ಪೂರ್ವಕವಾದ ಅದರ ಮಂತ್ರಾನುಸಂಧಾನವನ್ನು ತಿಳಿದವರ ಕೈಯಲ್ಲಿ ಸರಿಯಾದ ಸಮಿಧಿಗಳನ್ನು ತುಪ್ಪಗಳನ್ನು ಬಳಸುವ ಹಿನ್ನೆಲೆಯಲ್ಲಿ ನಡೆಸಿದಾಗ ಅದರ ಧೂಮ ಖಂಡಿತವಾಗಿಯೂ ಕೂಡ ಆತನ ಆಯುಷ್ಯಕ್ಕೆ ವೃದ್ಧಿಗೆ ಕಾರಣವಾಗುತ್ತೆ. ಆಯುರ್ವರ್ಧನ ಹೋಮ, ಆಯುಷ್ಯ ಹೋಮ ಅಂತೆಲ್ಲ ನಾವು ಕೇಳುತ್ತೇವೆ. ಅದರ ಉದ್ದೇಶ ಏನು ಅಂದರೆ ಅಲ್ಲಿ ದೂರ್ವಾವನ್ನು ಬಳಸ್ತಾರೆ, ಗರಿಕೆಯನ್ನು ಬಳಸ್ತಾರೆ. ಗರಿಕೆ ಅನ್ನೋದು ಆಯುಷ್ಯ ವೃದ್ಧಿಗೆ ಕಾರಣವಾದ ಶಕ್ತಿಯನ್ನು ದೇಹಕ್ಕೆ ತುಂಬುವಂಥದ್ದು ಅಂತ. ಇನ್ನು ಅದರ ಜೊತೆಗೆ ಗಂಡ ಹೆಂಡತಿ ಅತ್ಯಂತ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ತಾರೆ ಅಂದರೆ ಅವರ ಆಯುಷ್ಯ ವೃದ್ಧಿಯಾಗುತ್ತೆ ಅಂತ ಲೆಕ್ಕ. ನಿರ್ಜರೋದಕಂ, ತಡಸಲಿನ ನೀರು, ಹರಿಯುವ ನೀರು. ನೀರು ಯಾವಾಗಲೂ ನಿಂತದ್ದನ್ನು ಉಪಯೋಗಿಸುವುದಕ್ಕಿಂತ ಕನಿಷ್ಠ ಪಕ್ಷ ಅದು ಬಾವಿಯೇ ಆದರೂ ಕೂಡ ಅದರಲ್ಲಿ ಒಂದು ಸೆಲೆ ಇರಬೇಕು, ಉಜೆ ಅಂತ ಹೇಳುತ್ತಾರೆ ನಮ್ಮಲ್ಲಿ. ಅಂದರೆ ನೀರು ಖಾಲಿ ಮಾಡಿದರೂ ಮತ್ತೆ ಒಸರಿನಿಂದ ಮೇಲಕ್ಕೆ ಚಿಮ್ಮುವ ರೀತಿಯ ಕೆರೆ, ಹಳ್ಳ ಅಥವಾ ಬಾವಿಯ ನೀರನ್ನು ಸ್ವೀಕರಿಸುವುದರಿಂದ ಅವನ ಆಯುಷ್ಯ ವೃದ್ಧಿಯಾಗುತ್ತೆ. ನಾವೆಲ್ಲರೂ ಕಳ್ಕೊಳ್ಳುವ ಸ್ಥಿತಿಗೆ ಮುಖ್ಯ ಕಾರಣ ತುಂಬಿಟ್ಟ ಮೇಲಿನಿಂದ ಆಕಾಶದಿಂದ ಉದುರಿರುವ ನೀರಿನ ಪ್ರಯೋಗದಿಂದಲೇ ಇರಬೇಕು. ಇದೆಲ್ಲವೂ ಕೂಡ ಆಯುರ್ವರ್ಧಕಂ, ಆಯುಷ್ಯವರ್ಧಕಂ. ಕೊನೆಗೆ ರಾತ್ರಿ ಕ್ಷೀರಾನ್ನ ಭೋಜನ, ಹಾಲಿನಲ್ಲಿ ಬೆರೆಸಿದ ಅನ್ನವನ್ನು ಉಣುವುದರಿಂದ ಆತನ ಆಯುಷ್ಯ ವೃದ್ಧಿಯಾಗುತ್ತೆ. ತಾತ್ಪರ್ಯ, ರಾತ್ರಿ ಹುಳಿಯನ್ನದ ಭೋಜನದಿಂದ ಕೆಟ್ಟ ಕನಸುಗಳು, ಉದ್ವೇಗಕ್ಕೊಳಗಾಗುವುದು ಅಥವಾ ದೇಹದಲ್ಲಿ ಅದು ಜೀರ್ಣ ಆಗಲಿಕ್ಕೆ ತುಂಬ ಸಮಯ ತಗೊಳ್ಳುವುದು, ಹೆಚ್ಚು ಶಕ್ತಿ ದೇಹದಲ್ಲಿ ವಿನಿಯೋಗ ಆಗುವುದು ಆಯುಷ್ಯದ ಹೀನತೆಗೆ ಕಾರಣವಾಗುತ್ತೆ ಅಂತ. ವೃದ್ಧಾರ್ಕೋ ಪ್ರೇತಧೂಮಶ್ಚ, ವೃದ್ಧಾ ಸ್ತ್ರೀ ಪಲ್ವಲೋದಕಂ, ಆಯುಷ್ಯ ನಾಶಕಂ ನಿತ್ಯಂ ರಾತ್ರೌ ದಧ್ಯನ್ನ ಭೋಜನಂ. ನೆತ್ತಿಯ ಮೇಲೆ ಬಂದ ಸೂರ್ಯನಲ್ಲಿ ಹೆಚ್ಚು ಹೊತ್ತು ನಾವು ನಿಲ್ಲಬಾರದು, ಅದು ಕೂಡ ದೇಹದ ದಣಿವಿಗೆ ಕಾರಣವಾಗುತ್ತೆ. ಅದರಿಂದಾಗಿ ಆಯುಷ್ಯ ನಾಶಕವೇ ಅನಿವಾರ್ಯವಾದ. ಹಾಗೆ ಅಂತ ಹೇಳಿ ಸೂರ್ಯನ ಬಿಸಿಲಿಗೆ ಹೋಗಬಾರದು ಅಂತಲ್ಲ, ಇಡೀ ದಿನ ಅದರ ಅಡಿಯಲ್ಲಿ ಮೈಯೊಡ್ಡಬಾರದು ಅಂತ ಹೇಳುವಂಥದ್ದು. ಇನ್ನು ಸುಡುವ ಹೆಣದ ಹೊಗೆಗೆ ಹೆಚ್ಚು ಮೈಯೊಡ್ಡಬಾರದು. ಪ್ರೇತ ಧೂಮಶ್ಚ. ಇನ್ನು ಪಲ್ವಲೋದಕಂ, ಪರಸ್ಪರ ಜಗಳಾಡುವ ಗಂಡ ಹೆಂಡಂದಿರು ಅವರಿಬ್ಬರೂ ಕೂಡ ತಮ್ಮ ಪರಸ್ಪರ ಆಯುಷ್ಯವನ್ನು ಹಾನಿ ಮಾಡಿಕೊಳ್ತಾರೆ. ಇನ್ನು ನಿಂತ ನೀರು, ಕೊಳಕು ನೀರು ಅಥವಾ ಅದಕ್ಕೆ ಯಾವುದೇ ರೀತಿಯಾದ ನಾವೇ ಏನು ಹೊಸತಾಗಿದೆ ಕೊಂದಿಷ್ಟು ದ್ರವ್ಯಗಳನ್ನು ಸೇರಿಸ್ತೇವೆ ಅಂತ ಭಾವಿಸಿ ಅದನ್ನೇ ಎನರ್ಜೆಟಿಕ್ ವಾಟರ್ ಅಂತ ನಾವು ಸ್ವೀಕರಿಸುವಂಥದ್ದು ಯಾವುದೂ ಕೂಡ ಆಯುಷ್ಯ ವೃದ್ಧಿಗೆ ಕಾರಣವಾದದ್ದಲ್ಲ. ಇನ್ನು ರಾತ್ರಿ ಅತ್ಯಂತ ಹುಳಿಯಾದ ದಧ್ಯನ್ನ ಭೋಜನ, ಇದು ಆಯುಷ್ಯ ನಾಶಕವಾದವುಗಳು. ಆಯುಷ್ಯ ವೃದ್ಧಿ ಆಗಬೇಕಾದ್ರೆ ಇನ್ನು ಏನು ಮಾಡಬೇಕು? ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವರ್ಚೋ ಯಶೋಬಲಂ, ಆಯುರ್ವಿದ್ಯಾ ಯಶೋಬಲಂ. ಎರಡು ರೀತಿಯಾದ ಮಾತುಗಳು ಇವೆ. ಅಭಿವಾದನ, ದೊಡ್ಡವರು ಒದಗಿದ ತಕ್ಷಣವೇ ಕಿವಿಯನ್ನು ಮುಟ್ಟಿ, ಬಲಗೈಯಲ್ಲಿ ಬಲಗಿವಿಯನ್ನು, ಎಡಗೈಯಲ್ಲಿ ಎಡಗಿವಿಯನ್ನೂ ಮುಟ್ಟಿ, ಬಲಗೈಯಿಂದ ಬಲಗಾಲನ್ನು, ಎಡಗೈಯಿಂದ ಎಡಗಾಲನ್ನು ಮುಟ್ಟುವ ಅಭಿವಾದನ ಕ್ರಮವನ್ನು ಯಾರು ತನ್ನ ಹೆಸರನ್ನು, ಗೋತ್ರವನ್ನು ಓದುವ ಶಾಖೆಯನ್ನು ನೆನಪಿಸಿಕೊಂಡು ನಮಸ್ಕರಿಸ್ತಾನೋ, ಕನಿಷ್ಠ ಪಕ್ಷ ಅದು ಯಾವುದೂ ಗೊತ್ತಿಲ್ಲದೇ ಇದ್ದರೂ ಕೂಡ ತನ್ನ ಹೆಸರು ಹೇಳಿ ಇಂಥವರ ಮಗ ಅಂತ ಪ್ರಾಮಾಣಿಕವಾಗಿ ಅವರನ್ನು ಗೌರವಪೂರ್ವಕವಾಗಿ ನಮಿಸಿದರೆ ಆತನ ಆಯುಷ್ಯ ವೃದ್ಧಿಯಾಗುತ್ತೆ. ಇನ್ನು ವೃದ್ಧೋಪಸೇವಿನ, ಕಷ್ಟದಲ್ಲಿರುವವರಿಗೆ, ಹಿರಿಯರಿಗೆ, ಅಜ್ಜಂದಿರಿಗೆ, ತಂದೆ ತಾಯಿಯರಿಗೆ ಅಥವಾ ಗುರುಗಳಲ್ಲಿ ಹಿರಿಯ ಸ್ಥಾನದಲ್ಲಿರುವವರಿಗೆ ಏನೋ ಒಂದಿಷ್ಟು ಉಪಸೇವೆಗಳು, ಕೈಗೆ ಕಾಲಿಗೆ ಅಗತ್ಯವಾದ ಕಾರ್ಯಗಳನ್ನು ಮಾಡುವಂತಹ ಯಾರು ಪ್ರಾಮಾಣಿಕವಾದ ಉಪಸತ್ತಿ ಮಾಡುವ ವ್ಯಕ್ತಿ ಇದ್ದಾನೋ ಅವನು ತನ್ನ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳುತ್ತಾನೆ. ಅಂಥವನಿಗೆ ಕೇವಲ ಆಯುಷ್ಯ ಮಾತ್ರ ಅಲ್ವಾ, ಬೋನಸ್ ಆಗಿ ಮತ್ತೂ ಮೂರಿದೆ, ವಿದ್ಯಾ ಯಶೋ ಬಲಂ. ಆಯುಷ್ಯದ ಜೊತೆಗೆ ಒಳ್ಳೆಯ ವಿದ್ಯೆ ಸಿಗುತ್ತೆ, ಆಯುಷ್ಯದ ಜೊತೆಗೆ ಒಳ್ಳೆಯ ಕೀರ್ತಿ ಬರುತ್ತೆ, ಆಯುಷ್ಯ ಜೊತೆಗೆ ಮಾನಸಿಕವಾದ ದೈಹಿಕವಾದ ಬಲ ಬರುತ್ತೆ. ಇದು ಈ ದೊಡ್ಡವರ ಜೊತೆಗಿನ ಒಡನಾಟದಿಂದ ಸಿಗುವ ಫಲ. ನವೈ ಸ್ವಯಂ ತದಶ್ನೀಯಾತ್ ಅತಿಥಿಮ್ಯನ್ನ ಭೋಜಯೇತ್ ಧನ್ಯಂ ಯಶಸ್ಯಮಾಯುಷ್ಯಂ ಸ್ವರ್ಗ್ಯಂ ವಾ ಅತಿಥಿ ಪೂಜನಂ. ಇನ್ನೊಂದು ಮುಖ್ಯವಾದ ಸಂಗತಿ ಹೇಳ್ತಾರೆ, ಅತಿಥಿ ಪೂಜನ ಅಂತನ್ನುವುದು ಮನೆಗೆ ಬಂದಂತಹ ಅಭ್ಯಾಗತರು, ಅತಿಥಿಗಳು ಅವರಿಗೆ ಅನ್ನವನ್ನಿತ್ತು, ಗೌರವವನ್ನು ಕೊಟ್ಟು,
ಒಳ್ಳೆಯ ಮಾತುಗಳಿಂದ ಪೂಜಿಸಿದರೆ ಅವನ ಮನೆಯ ಆಯುಷ್ಯ ವೃದ್ಧಿಯಾಗುತ್ತೆ. ಆಯುಷ್ಯ ಅಂದರೆ ಕೇವಲ ಶರೀರದ ಆಯುಷ್ಯ ಮಾತ್ರ ಅಲ್ಲ, ಒಂದು ಸಂಸ್ಥೆಯ ಆಯುಷ್ಯ ಇರಬಹುದು, ಒಂದು ಮನೆಯ ಆಯುಷ್ಯ ಇರ್ಬೋದು, ಒಂದು ದೇವಸ್ಥಾನದ ಆಯುಷ್ಯ ಇರ್ಬೋದು. ಯಾವ ಉದ್ದೇಶದಿಂದ ಒಂದು ಒಳ್ಳೆಯ ಸಂಸ್ಥೆ ಅಥವಾ ವ್ಯಕ್ತಿಯ ಸಮೂಹ ನಿರ್ಮಾಣಗೊಂಡಿರುತ್ತೋ ಅದೂ ಕೂಡ ಈ ಎಲ್ಲ ಕಾರ್ಯದಿಂದ ಹೆಚ್ಚು ಕಾಲ ಬದುಕಿ ಹೆಚ್ಚು ಕಾಲ ಸಮಾಜಕ್ಕೆ ಒಳಿತಿನ ಕಾರ್ಯದಲ್ಲಿ ತನ್ನನ್ನು ತೊಡಗಿಸುವುದಕ್ಕೆ ಶಕ್ತಿಯನ್ನು ಪಡೆಯುತ್ತೆ. ಹಾಗಾಗಿ ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಮನೆಯಲ್ಲಿ ಅತಿಥಿ ಪೂಜನ ನಡೆಯುತ್ತೆ ಅಂದರೆ ಆ ಮನೆ ಬಹಳ ದೀರ್ಘಕಾಲದ ತನಕವೂ ಕೂಡ ತನ್ನ ಆಯುಷ್ಯವನ್ನು ವೃದ್ಧಿಸಿಕೊಳ್ಳುತ್ತೆ. ಅದು ಕೇವಲ ಆಯುಷ್ಯ ಅಂದರೆ ಮನುಷ್ಯನಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಸರ್ವಲಕ್ಷಣಹೀನೋಪಿ ಯ ಸದಾಚಾರವಾನ್ ನರಹ ಶ್ರದ್ಧಧಾನೋನ ಸೂಯಶ್ಚ ಶತಂ ವರ್ಷಾಣಿ ಜೀವತಿ. ಇನ್ನೊಂದು ಮಾತು ಹೇಳುತ್ತಾರೆ, ಇದು ಆಯುರ್ವೇದದಲ್ಲೂ ಮತ್ತೆ ಮತ್ತೆ ಬರುವ ಮಾತು. ಯಾರು ಅಸೂಯೆ ಪಡೆದೇ ಬದುಕ್ತಾನೋ, ಯಾರು ತಾನೇನು ಮಾಡ್ತಾ ಇದ್ದಾನೋ ಅದನ್ನು ಶ್ರದ್ಧೆಯಿಂದ ಮಾಡ್ತಾನೋ ಅವನ ಆಯುಷ್ಯ ತನ್ನಿಂದ ತಾನೇ ವೃದ್ಧಿಯಾಗುತ್ತೆ. ನಾವು ಎಷ್ಟು ಇನ್ನೊಬ್ಬರ ಬಗ್ಗೆ ಕೆಡುಕನ್ನು ಯೋಚನೆ ಮಾಡ್ತಾ ಅವನಿಗೆ ಹಾಳಾಗಬೇಕು, ಇವನಿಗೆ ತೊಂದರೆ ಆಗಬೇಕು, ಅವನನ್ನು ಮೀರಿ ನಿಲ್ಲಬೇಕು, ಅವನನ್ನು ಹೇಗಾದರೂ ಸದೆ ಬಿಡಿಬೇಕು ಅಂತಲೇ ಉಪಾಯಗಳನ್ನು ಹೂಡ್ತಾ ಬದುಕ್ತೇವೋ ಅದು ನಮ್ಮ ಒಳಗಿನ ಎಲ್ಲ ಶಕ್ತಿಯನ್ನು ಕೂಡ ಉಡಿಗಿಸತ್ತೆ, ಆಯುಷ್ಯವನ್ನು ಕ್ಷೀಣವಾಗುವಂತೆ ಮಾಡುತ್ತೆ. ಋಷಿಗಳು ಬದುಕ್ತಾ ಇದ್ರು ಹೇಗೆ ಅನ್ನೋದನ್ನು ಹೇಳ್ತಾ, ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯುರವಾಪ್ನುಯು ಪ್ರಜ್ಞಾಂ ಯಶಶ್ಚ ಕೀರ್ತಿಶ್ಚ ಬ್ರಹ್ಮವರ್ಚಸಮೇವಚ. ಋಷಿಗಳು ಬಹಳ ದೀರ್ಘಕಾಲ ಏಕಾಂತದಲ್ಲಿ ಸೂರ್ಯನಲ್ಲಿ ಗಾಯತ್ರಿ ಉಪಾಸನೆ ಮಾಡುವ ಮೂಲಕ ಅಥವಾ ತಮ್ಮ ಅಂತರಂಗದಲ್ಲಿ ಭಗವಂತನನ್ನು ಚಿಂತಿಸುವ ಮೂಲಕ ದೀರ್ಘಾಯುಷ್ಯವನ್ನು ಪಡೆದು ಬದುಕಿದ್ರು. ಸಂಧ್ಯಾಕಾಲದಲ್ಲಿ ಸೂರ್ಯನನ್ನು ನೋಡಿ ನೆನೆದು ಅವನಿಂದ ಆದ ಉಪಕಾರವನ್ನು ಪ್ರತಿಯಾಗಿ ಕೃತಜ್ಞತೆಯನ್ನು ಅರ್ಪಿಸುವ ನೆಪದಲ್ಲಿ ಅರ್ಘ್ಯವನ್ನು, ನಮಸ್ಕಾರವನ್ನು ಅಥವಾ ನಾಮೋಚ್ಚಾರಣೆಯ ಮೂಲಕ ಕೃತಜ್ಞತೆಯನ್ನು ಯಾರು ಅರ್ಪಿಸ್ತಾನೋ ಅವನ ಆಯುಷ್ಯವೂ ಕೂಡ ವೃದ್ಧಿಯಾಗುತ್ತೆ. ಆದರೆ ಯಾರು ದುರಾಚಾರಿಯಾಗಿರ್ತಾನೋ, ಇನ್ನೊಬ್ಬರ ದುಃಖವನ್ನು ಸ್ವಲ್ಪವೂ ಕರುಣೆಯಿಂದ ಗಮನಿಸದೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾನೋ ಅವನು ಆಯುಷ್ಯವನ್ನು ಕಳ್ಕೊಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಕೇವಲ ಆಯುಷ್ಯ ಕಳೆಯುವುದಷ್ಟೇ ಅಲ್ಲ, ವ್ಯಾಧಿಗಳು ಹೆಚ್ಚು ಹೆಚ್ಚು ಆತನನ್ನು ಆವರಿಸಿಕೊಳ್ಳುತ್ತೆ. ಇನ್ನೊಬ್ಬನ ವೇದನೆಗೆ ಕರಗದವ, ತಾನೂ ಕೂಡ ವೇದನೆಯಲ್ಲೇ ಕರಗಿ ಹೋಗ್ತಾನೆ ಅನ್ನೋದು ಎಚ್ಚರದ ಮಾತು. ರಜಸಾ ಪಿಪ್ಲುತಾಂ ನಾರೀಂ ನರಸ್ಯ ಉಪಗಚ್ಚತ ಪ್ರಜ್ಞಾಂ ತೇಜೋ ಬಲಂ ಚಕ್ಷುಃ ಆಯುಶ್ಚೈವ ಪ್ರಹೀಯತೆ. ಇನ್ನೊಂದು ಮಾತನ್ನು ಹೇಳುತ್ತಾರೆ, ಸಹಜವಾಗಿ ದಾಂಪತ್ಯದ ಸುಖಕ್ಕಾಗಿ ಗಂಡು ಹೆಣ್ಣು ಅನ್ನುವಂತಹ ಸಂಬಂಧ ಇರುವಂಥದ್ದು. ದೇಹದ ಸಹಜವಾದ ದೋಷಗಳನ್ನು ಪರಿಹರಿಸುವುದಕ್ಕಾಗಿ ತಿಂಗಳ ರಜೆಯನ್ನು ಪ್ರಕೃತಿ ಏನು ಹೆಣ್ಣಿಗೆ ಕೊಟ್ಟಿದೆ, ಆ ಹೊತ್ತಿಗೆ ಆತ ದೇಹದ ಸುಖವನ್ನು ಪಡುವುದಕ್ಕಾಗಿ ಯಾವತ್ತೂ ಪ್ರಯತ್ನಿಸದೆ ಅಂತಹ ದಿನಗಳಲ್ಲಿ ಒಂದು ಕ್ಷೇಮವಾದ ರೀತಿಯಲ್ಲಿ ಆಕೆಯನ್ನು ನೋಡಿಕೊಳ್ಳುವವ ಆಯುಷ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಅಧಿತಿಷ್ಠೇನ್ನ ಕೇಶಾಂಸ್ತು ನ ಭಸ್ಮಾಸ್ತಿ ಕಪಾಲಿಕಾ ನ ಕಾರ್ಪಾಸಾಸ್ತಿ ನ ತುಷಾನ್ ದೀರ್ಘಮಾಯುರ್ಜಿಜೀವಿಷು. ಒಂದು ವಿಚಿತ್ರವಾದ ಪ್ರಸಂಗವನ್ನು ಹೇಳುತ್ತಾರೆ. ಒಬ್ಬ ದೀರ್ಘಾಯುಷ್ಯದಲ್ಲಿ ಬದುಕಬೇಕು ಅಂತಿರುವವನು ತಾನು ವಾಸಿಸುವ ಪರಿಸರದಲ್ಲಿ ಎಲ್ಲಿಯೂ ಕೂಡ ಆದಷ್ಟು ಕೂದಲುಗಳು ಇಲ್ಲದಂತೆ ನೋಡಿಕೊಳ್ಬೇಕು. ಅಲ್ಲಿ ಕೂದಲು, ಉಗುರು, ಮೂಳೆ ಅಥವಾ ಇನ್ನೇನಾದರೂ ಒಟ್ಟು ಬೇಡವಾದ ಮನೆಯಿಂದ ಹೊರಗಿರಬೇಕಾದ ಪದಾರ್ಥಗಳನ್ನೇ ತುಳಿದುಕೊಂಡು ಓಡಾಡುವವನು ಯಾರಿದ್ದಾನೋ ಅದರ ಅರ್ಥ ಶುಚಿಯಾಗಿರಬೇಕು ಅಂತ ತಾತ್ಪರ್ಯ ಮುಖ್ಯವಾಗಿ. ಇನ್ನು ಹೊಟ್ಟು, ತಲೆಯ ಹೊಟ್ಟಿರ್ಬೋದು, ಇಂಥದ್ದು ಯಾವುದು ಮನೆಯಲ್ಲಿ ಇರಬಾರದು ಅದರ ಮೇಲೇ ಅದನ್ನು ನೋಡಿಕೊಂಡೇ ಓಡಾಡ್ತಾ ಇದ್ದಾನೆ ಅಂದರೆ ಅವನು ಕೂಡ ಆಯುಷ್ಯವನ್ನು ಕಳ್ಕೊಳ್ತಾನೆ. ಇದಕ್ಕೆ ಅಂತರಂಗದಲ್ಲಿ ಬೇರೆಯದೇ ಯಾವುದೊಂದು ಸಂಬಂಧ ಇದೆ. ಅದು ದೇಹದ ಭಾಗವಾಗಿದ್ದಾಗ ಆ ದೇಹದ ಭಾಗದಲ್ಲಿ ಒಂದಿಷ್ಟು ಆ ದೇಹಕ್ಕೆ ಸಂಬಂಧಪಟ್ಟ ಎನರ್ಜಿ ಇದ್ದೇ ಇರುತ್ತೆ. ಅದರಲ್ಲಿ ದೇಹದ ಸಂಬಂಧ ಕಳಚಿದ ತಕ್ಷಣವೇ ದುಷ್ಟಶಕ್ತಿಗಳು ಬೇಗ ಆವರಿಸಿಕೊಳ್ತವೆ. ಹಾಗಾಗಿ ಉಗುರು, ಕೂದಲು, ಮೂಳೆ ಇತ್ಯಾದಿಗಳನ್ನೆಲ್ಲ ಯಾಕೆ ಸ್ಪರ್ಶಿಸಬಾರದು, ಅದನ್ನು ಹೊರಗಿನ ದೇಹದಿಂದ ದೂರಕ್ಕೆ ತಳ್ಳಿದ ಮೇಲೆ ಅಂತಂದರೆ ಅದರಲ್ಲಿ ದುಷ್ಟಶಕ್ತಿಗಳ ಪ್ರವೇಶ ಬೇಗ ಆಗುತ್ತೆ. ಅದನಿಗೆ ಅದು ನಮ್ಮನ್ನು ಕೂಡ ಆವರಿಸಿಕೊಳ್ಳುವ ಅವಕಾಶ ಹೆಚ್ಚು. ಹಾಗಾಗಿ ಅಂಥದ್ದನ್ನು ಆದಷ್ಟು ದೂರ ಇಡಬೇಕು ಅಂತ ಹೇಳುವಂಥದ್ದು. ಯಜ್ಞೋನೃತೇನ ಕ್ಷರತಿ ತಪಕ್ಷರತೆ ವಿಸ್ಮಯಾತ್ ಆಯುರ್ವಿಪ್ರಾಪವಾದೇನ ದಾನಂಚ ಪರಿಕೀರ್ತನಾತ್. ಯಜ್ಞವನ್ನು ಯಾವುದು ನಾಶ ಮಾಡುತ್ತೆ ಅಂದರೆ ಸುಳ್ಳು ಯಜ್ಞವನ್ನು ನಾಶ ಮಾಡುತ್ತೆ. ತಪಃಕ್ಷರತೆ ವಿಸ್ಮಯಾತ್, ಬೇರೆ ಬೇರೆ ರೀತಿಯ ಬಯಕೆಗಳನ್ನು ಒಡ್ಡುವುದರಿಂದ ಆತನ ತಪಸ್ಸು ನಾಶವಾಗುತ್ತೆ. ಆಯುಷ್ಯ ಕಳೆಯುವುದು ಯಾವುದರಿಂದ ಅಂತಂದರೆ ಅಪವಾದೇನ, ಯಾರನ್ನೇ ಒಬ್ಬನನ್ನು ಸಿಕ್ಕಿದ್ರೂ ಕಾರಣವಿಲ್ಲದೆ ಆತನ ತೇಜೋವಧೆ ಮಾಡುವ, ಆತನ ಬಗ್ಗೆ ಗುಸುಗುಸು ಅಂತ ಕೆಟ್ಟ ವಿಷಯಗಳನ್ನು ಎಲ್ಲ ಕಡೆ ಹಬ್ಬಿಸುವವನಿಗೆ
ಆಯುಷ್ಯ ತನ್ನಿಂದ ತಾನೇ ಕ್ಷೀಣಿಸ್ತಾ ಹೋಗುತ್ತೆ. ಇನ್ನು ದಾನ ನಾಶ ಆಗೋದು ಯಾವಾಗ ಅಂದರೆ, ನಾನು ದಾನ ಮಾಡಿದೆ ಹೋಗಲಿ ಅಂತ ಕೊಟ್ಟೆ, ನಾನು ಕೊಟ್ಟದ್ದು ಪೇಪರಲ್ಲಿ ಬಂದಿದೆಯಾ ನೋಡಿ ಅಂತ ನಾನು ಮಾಡಿದ ಕೆಲಸವನ್ನು ನಾನೇ ಹೊಗಳಿಕೊಳ್ಳುವ ಮೂಲಕ ದಾನದ ಫಲವು ಕೂಡ ನಾಶವಾಗುತ್ತೆ. ಅನಭ್ಯಾಸೇನ ವೇದಾನಾಂ ಆಚಾರಸ್ಯ ಚ ವರ್ಜನಾತ್ ಆಲಸ್ಯಾದನ್ನ ದೋಷಾಚ ಮೃತ್ಯುರ್ವಿಪ್ರಾಂಜಿ ಘಾಂಸತಿ. ಯಾರಿಗೆ ಯಾವುದು ಜೀವನದಲ್ಲಿ ಧರ್ಮವೋ ಅದನ್ನು ಬಿಟ್ಟು ಬದುಕಿದ ಅಂದರೆ ಅವನ ಆಯುಷ್ಯ ಕಮ್ಮಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ಓದಬೇಕಾದವನು ಓದುವ ಕೆಲಸ ಮಾಡಲಿಲ್ಲ ಅಂದರೆ, ಒಬ್ಬ ರಕ್ಷಿಸಬೇಕಾದವನು ರಕ್ಷಿಸುವ ಕೆಲಸ ಮಾಡಲಿಲ್ಲ ಅಂದರೆ, ಒಬ್ಬ ಕೃಷಿ ಗೋರಕ್ಷೆ ಮೊದಲಾದ ದುಡಿಮೆಯಲ್ಲಿ ತೊಡಗಬೇಕಾದವನು ದುಡಿಲಿಲ್ಲ ಅಂತಂದರೆ ಅವನ ಆಯುಷ್ಯ ವೃದ್ಧಿ ಆಗುವುದಿಲ್ಲ, ಅವನ ಆಯುಷ್ಯ ಕಳ್ಕೊಳ್ತಾನೆ. ಇನ್ನು ಅಂಥವರಿಗೂ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಆಚಾರಗಳಿವೆ. ಆ ಆಚರಣೆಗಳನ್ನು ಮೀರಿದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಯುಷ್ಯದ ಕಳೆಯುವಿಕೆಗೆ ಕಾರಣ ಆಲಸ್ಯ. ಎಷ್ಟು ಕ್ರಿಯಾಶೀಲನಾಗಿರ್ತಾನೋ ಅಷ್ಟು ಆಯುಷ್ಯ ವೃದ್ಧಿಯಾಗುತ್ತೆ, ಎಷ್ಟು ಆಲಸ್ಯದಿಂದ ಇರ್ತಾನೋ ಅಷ್ಟು ಆತನ ಆಯುಷ್ಯ ಕ್ಷೀಣಿಸುತ್ತೆ. ಇನ್ನು ಅನ್ನದೋಷಾತ್, ಇದು ಇನ್ನೊಂದು ಮುಖ್ಯವಾದ ಸಂಗತಿ. ಅನ್ನದೋಷ ಅಂದರೆ ದುಡಿದ ಅನ್ನವನ್ನು, ನಮ್ಮ ಸ್ವತಃ ಬೆವರಿನಿಂದ ಸೃಷ್ಟಿಯಾದ ಅನ್ನವನ್ನು ಉಂಡ್ರೆ ಅದು ಆರೋಗ್ಯದಾಯಕ ಆಯುಷ್ಯದಾಯಕ. ತಲೆ ಒಡೆದದ್ದು, ಹೇಗಾದರೂ ಮಾಡಿ ಇನ್ನೊಬ್ಬರಿಂದ ಕಸಿಬೇಕು ಅಂತ ಬಯಸಿ ಪಡೆದದ್ದು, ಇದು ನಮ್ಮ ಆಯುಷ್ಯವನ್ನೇ ಕಿತ್ತುಕೊಳ್ಳುತ್ತೆ. ಅನ್ನದೋಷ ಅಂದರೆ ತುಂಬ ರೀತಿಯ ದೋಷ ಇದೆ, ಅದು ಹಿತವಾಗಿರಬೇಕು, ಮಿತವಾಗಿರಬೇಕು, ಋತವಾಗಿರಬೇಕು. ಸಯೇವ ಅರುಕ್, ಅವನೇ ಆರೋಗ್ಯಶೀಲ, ಅವನೇ ಆಯುಷ್ಯಪೂರ್ಣ. ಅದರಿಂದಾಗಿ ಹಿತವಾದದ್ದು ಅಂದರೆ ದೇಹಕ್ಕೆ ಕೆಲವು ಒಪ್ಪುವಂಥದ್ದು, ಒಪ್ಪದಂಥದ್ದು ಇರುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಅವರ ದೇಹದ ಲಕ್ಷಣಕ್ಕೆ, ಅವರು ವಾತ ಪಿತ್ತ ಕಫ ಇದು ಯಾವ ಪ್ರಕೋಪಕ್ಕೆ ಒಳಗಾಗಿರ್ತಾರೋ ಅದರ ಮೇಲೆ ಅವರ ಆಹಾರಗಳ ದೋಷ ನಿರ್ದೋಷಗಳನ್ನು ಗಮನಿಸಿ ಇದು ತಗೊಳ್ಬಹುದು ಇದು ತಗೊಳ್ಬಾರ್ದು ಅಂತ ತೀರ್ಮಾನಿಸಬೇಕಾದದ್ದು. ಹಿತಾಯಿತು ಅಂತ ಮೂಗಿನ ತನಕ ತಗೊಂಡ್ರೆ ಅದು ಆಯುಷ್ಯ ಹಾನಿಕಾರಕ. ಕೊನೆಯದ್ದು ಋತ. ಋತ ಅಂದರೆ ಶಾಸ್ತ್ರೀಯವಾದದ್ದು, ಶಾಸ್ತ್ರದಲ್ಲಿ ಹೇಳಿದ ಪದಾರ್ಥಗಳನ್ನು ಉಣ್ಣುವುದು. ಋತ ಅಂದರೆ ಪ್ರಾಮಾಣಿಕವಾಗಿ ಗಳಿಸಿದ್ದು. ಈ ಇಷ್ಟು ಅನ್ನದ ದೋಷಗಳಿಂದ ಮೀರಿದ ಅಪ್ರಾಮಾಣಿಕವಾದ ಶಾಸ್ತ್ರದಲ್ಲಿ ಹೇಳದ ಅನ್ನವನ್ನು ಉಣುವುದು, ಮೂಗಿನ ತನಕ ಹೊಟ್ಟೆ ತುಂಬ ಘರ್ಜಿಸಿದರೆ ಉದುರಬೇಕು ಮೂಗಿನಿಂದ ಬಾಯಿಯಿಂದ ಅನ್ನುವ ಹಾಗೆ ತಿನ್ನುವುದು, ಕೊನೆಯದ್ದು ನಮಗೆ ದೇಹಕ್ಕೆ ಹೊಂದದ ಅಲರ್ಜಿ ಇಂಥ ರೋಗಗಳನ್ನು ನಾವು ಹೇಳ್ತೇವೆ. ಇಂಥದ್ದನ್ನು ಯಾರು ಸೇವಿಸ್ತಾನೋ, ಅಂತಹ ಅನ್ನದೋಷಕ್ಕೆ ಯಾರು ಒಳಗಾಗ್ತಾನೋ ಅವನು ಆಯುಷ್ಯವನ್ನು ಕಳ್ಕೊಳ್ತಾನೆ. ಇಂದ್ರಿಯಾಣಿ ಯಶಸ್ವರ್ಗಂ ಆಯುಃ ಕೀರ್ತಿಂ ಪ್ರಜಾಃ ಪಶೂನ್ ಹಂತಿ ಅಲ್ಪದಕ್ಷಿಣೋ ಯಜ್ಞ ತಸ್ಮಾನ್ನ ಅಲ್ಪಧನೋ ಯಜೇತ್. ಇನ್ನು ಯಜ್ಞ ನಿಜವಾಗಿ ಆಯುಷ್ಯವನ್ನು ಕೊಡುತ್ತೆ, ಅದು ಇಂದ್ರಿಯಗಳಿಗೆ ಬಲವನ್ನು ತುಂಬುತ್ತೆ, ಹೆಸರನ್ನು ಕೊಡುತ್ತೆ, ಸ್ವರ್ಗವನ್ನು ತಂದುಕೊಡುತ್ತೆ, ಕೀರ್ತಿಯ ಶಿಖರವನ್ನೇರಿಸುತ್ತೆ, ಒಳ್ಳೆಯ ಮಕ್ಕಳನ್ನೂ ಕೊಡುತ್ತೆ, ಒಳ್ಳೆಯ ಮನೆ ತುಂಬ ಹಟ್ಟಿ ತುಂಬ ಹಸು ಹಯನುಗಳನ್ನು ಸಾಕುವುದಕ್ಕೆ ಶಕ್ತಿಯನ್ನು ನೀಡುತ್ತೆ. ಯಾವಾಗ ನಮ್ಮ ಹತ್ರ ಸಾಮರ್ಥ್ಯ ಇದ್ದಷ್ಟು ಮಾತ್ರ ನಾವು ಯಜ್ಞ ಮಾಡಬೇಕು. ಸಾಮರ್ಥ್ಯ ಇಲ್ಲದೆ ಶತಚಂಡಿ ಮಾಡ್ತೇನೆ ಅಂತ ಹೊರಟು ಸಾಲ ಮಾಡಿಕೊಂಡು ಮಾಡುವುದರಿಂದ ಏನೂ ಉಪಯೋಗ ಇಲ್ಲ. ನಿಜವಾಗಿ ಮಾಡಬೇಕಾದದ್ದು ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾದ ಯಜ್ಞದಲ್ಲಿ ನಾನು ತೊಡಗಬೇಕು. ಅಲ್ಪದಕ್ಷಿಣ, ಒಂದು ವೇಳೆ ಮಾಡಿಸುವಾಗ ಎಲ್ಲರ ಹತ್ರ ದೊಡ್ಡ ದೊಡ್ಡ ಕಾರ್ಯ ಮಾಡಿಸಿ ಆಮೇಲೆ ಕೊಡಬೇಕಾದ ಸಂಪತ್ತಿನಲ್ಲಿ ಮಾತ್ರ ನಾವು ಬೇರೆ ಚಪ್ಪರ ಹಾಕ್ಲಿಕ್ಕೆ 500,000 ಖರ್ಚು ಮಾಡ್ತೇವೆ. ಕಾರ್ಯಕ್ರಮ ನಡೆಸಿದವನಿಗೆ ಒಂದು 500 ರೂಪಾಯಿ ಕೊಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ ಅಂದರೆ ಅದು ಆಯುಷ್ಯವನ್ನು, ಅವನ ಸಂಪತ್ತನ್ನು, ಅವನ ಹೆಸರನ್ನು, ಅವನಿಗಿರುವ ಎಲ್ಲ ಅದರಿಂದ ಅಭಿವೃದ್ಧಿಗೊಳ್ಳುವ ಸಂತೋಷದ ಭಾಗಗಳನ್ನು ಕಸಿದುಕೊಳ್ಳುತ್ತೆ. ಹಾಗಾಗಿ ನಮ್ಮ ಹತ್ರ ಸಂಪತ್ತೇ ಇಲ್ಲ ಅಂದರೆ ಯಜ್ಞ ಮಾಡಬೇಕಾಗಿಲ್ಲ. ಅದಕ್ಕೆ ಬೇರೆ ಪ್ರತಿನಿಧಿಯಾಗಿ ಸ್ತೋತ್ರಗಳ ಪಾರಾಯಣ, ಕಲಶಾಭಿಷೇಕದ ವ್ಯವಸ್ಥೆ ಅಥವಾ ಭಗವಂತನ ಸೇವೆ ಅಥವಾ ಅನ್ನದಾನ ಇಷ್ಟರಲ್ಲೇ ಮುಗಿಸ್ಕೊಳ್ಳಿಕ್ಕಾಗತ್ತೆ. ಕೈಯಲ್ಲಿ ಸಂಪತ್ತು ಇಲ್ಲದೇ ಇದ್ದಾಗ ಮಾಡಿ ಅಂತ ಹೇಳಲಿಲ್ಲ. ಆದರೆ ಎಲ್ಲ ಅನುಕೂಲ ಇದ್ದಾಗಲೂ ಜಿಪುಣತನದಿಂದ ಬೇರೆದಕ್ಕೆ ಬೇಕಾದಷ್ಟು ಖರ್ಚು ಮಾಡಿ ಒಳ್ಳೆಯ ಕಾರ್ಯಕ್ಕಾಗುವಾಗ ಅದರ ನಿಜವಾದ ಮದುವೆ ಅಂತ ನಡೆಯುವುದೇ ಆ ಯಾಜ್ಞಿಕನಿಂದ. ಅದಕ್ಕೆ ಬೇಕಾದ ಉಳಿದ ಎಲ್ಲ ಖರ್ಚುಗಳು ಕೋಟಿಗಟ್ಟಲೆ ಅವನಿಗೆ ಮಾತ್ರ ಕೊಡುವ ವ್ಯವಸ್ಥೆಯಲ್ಲಿ ಹಿಂದೇಟು ಹಾಕ್ತೇವೆ ಅಂತಂದರೆ ಅವನಿಲ್ಲ ಅಂದರೆ ಆ ಸಂಸ್ಕಾರವೇ ಇಲ್ಲ. ಆದರೆ ಆ ಕೇಂದ್ರ ಬಿಂದುವನ್ನೇ ಪಕ್ಕಕ್ಕೆ ಸರಿಸಿ ಉಳಿದ ಕಡೆಗೆ ನಮ್ಮ ಬಲ ಹೆಚ್ಚುತ್ತೆ, ನಮ್ಮ ಒಲವು ಹೆಚ್ಚುತ್ತೆ ಅಂದರೆ ಅದು ಆಯುಷ್ಯವನ್ನೇ ಕೀಳುತ್ತೆ ಅನ್ನುವ ಎಚ್ಚರಿಕೆ ನಮಗಿರಬೇಕು ಅನ್ನುವುದನ್ನು ಈ ದೀರ್ಘಾಯುಷ್ಯದ ರಹಸ್ಯ ಹೇಳುವ, ರಹಸ್ಯವನ್ನು ಬಿಚ್ಚಿಡುವ ಅನೇಕ ಮಾತುಗಳು ಹೀಗೆಯೇ ಮನುಸ್ಮೃತಿಯಲ್ಲೂ ಇನ್ನೂ ನಮಗೆ ನೋಡಿದಷ್ಟು ಸಿಗುತ್ತೆ. ಇಂಥ ಒಳ್ಳೆಯ ಮಾತುಗಳನ್ನು ಉಪದೇಶಿಸಿದಂತಹ ಮನುವಿನ ಮಾತಿಗೆ ನಾವು ತಲೆಬಾಗದೆ ಬದುಕುವುದು ಅಂದರೆ ಏನರ್ಥ? ಯಾವುದೋ ನಮ್ಮ ಇವತ್ತಿನ ನಡೆಗೆ ಒಪ್ಪಿಗೆ ಆಗುವುದಿಲ್ಲ ಅಂದರೆ ಅವರು ಹೇಳ್ತಾರೆ ಇದು ಕಾಲಕ್ಕೆ ಮೀರಿದ ಕೆಲವು ಸಂಗತಿಗಳನ್ನು ಬಿಟ್ಟುಬಿಡಬೇಕು.
ಕಾಲಕ್ಕೆ ಹೊಂದದ ಕೆಲವು ಸಂಗತಿಗಳನ್ನು ಇವತ್ತು ನಡೆಸಲಿಕ್ಕೆ ಆಗುದಿಲ್ಲ ಅಂದಾಗ ಒಳ್ಳೆಯದನ್ನು ಮಾತ್ರ ತಗೊಳ್ಳಿ, 99 ಒಳ್ಳೆಯದಿದ್ದದರಲ್ಲಿ ಒಂದು ಕೆಟ್ಟದ್ದನ್ನೇ ಗುರಿಸಿ ಒಂದು ಖಾಲಿ ಪೇಪರ್ನಲ್ಲಿ ಬಿಂದುವನ್ನೇ ಕಾಣುವಷ್ಟು ನಾವು ದೃಷ್ಟಿ ಅನ್ನೋದು ದೋಷೈಕ ದೃಕ್ ಅನ್ನುವ ರೀತಿ ಆಯಿತು ಅಂತಾದರೆ ಆವಾಗ ನಾವು ಒಳ್ಳೆಯದನ್ನೇ ಕಳ್ಕೊಂಡು ಬಿಡುತ್ತೇವೆ. ಇಂತಹ ಅನೇಕ ಸಂಗತಿಗಳನ್ನು ನಾವು ಈ ಸ್ಮೃತಿಯಲ್ಲಿ ಕಾಣುವಂಥದ್ದಿದೆ ಮತ್ತು ಅದರ ಚಿಂತನೆಗೆ ಅವಕಾಶ ಸಿಕ್ಕಿದಾಗ ನೋಡೋಣ. ಇವತ್ತಿನ ಈ ಚಿಂತನೆಯನ್ನು ನಡೆಸುವುದಕ್ಕೆ ಅವಕಾಶವಾಗುವಂತೆ ಪ್ರಾಯೋಜಕತ್ವವನ್ನು ವಹಿಸಿದಂತಹ ಜಿ ಕೆ ವಸುಂಧರಾ ಮತ್ತು ಅವರ ದಂಪತಿಗಳು ದೀರ್ಘಾಯುಷ್ಯವನ್ನು ಕೊಡುವ ಭಗವಂತನ ರೂಪದಿಂದ ಅನುಗ್ರಹೀತರಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.